ನಮಸ್ಕಾರ ಮಕ್ಕಳೇ, 10ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತಗಳು ಪಾಠದ ಅಭ್ಯಾಸ 7.1 6ನೇ ಪ್ರಶ್ನೆಯಲ್ಲಿ ಬರುವಂಥ 3ನೇ ಲೆಕ್ಕವನ್ನು ನೋಡೋಣ. ಪ್ರಶ್ನೆ ಏನಿದೆ, ಈ ಕೆಳಗಿನ ಬಿಂದುಗಳು ಚತುರ್ಭುಜವನ್ನು ಉಂಟು ಮಾಡುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ. ಅಂದರೆ ಇವು 4 ಬಿಂದುಗಳು ಚತುರ್ಭುಜವನ್ನು ಉಂಟು ಮಾಡುತ್ತವೆ, ಅದು ಯಾವ ವಿಧದ ಚತುರ್ಭುಜ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು, ಹಾಗೂ ಕಾರಣವನ್ನು ಕೂಡ ಕೊಡಬೇಕು, ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಈ 4 ಬಿಂದುಗಳಿಂದ ಒಂದು ಚತುರ್ಭುಜ ಉಂಟಾಗಿದೆ ಅಂತ ತಗೊಳ್ಳೋಣ. 4 ಬಿಂದುಗಳು, ಇದು ಎ ಬಿಂದು, ಇದು ಬಿ, ಇದು ಸಿ, ಇದು ಡಿ. ಅಂದರೆ ಮೊದಲನೇ ಬಿಂದುವನ್ನು ಎ ಅಂತ ತಗೊಳ್ಳೋಣ, ಇದು ಎ. ಎರಡನೇ ಬಿಂದು ಬಿ, ಮೂರನೇ ಬಿಂದು ಸಿ, ನಾಲ್ಕನೇ ಬಿಂದು ಡಿ. ಅಂದರೆ ಎ ಬಿಂದುವಿನ ನಿರ್ದೇಶಾಂಕಗಳು 4.5, ಬಿ ಬಿಂದುವಿನ ನಿರ್ದೇಶಾಂಕಗಳು 7.6, ಸಿ ಬಿಂದುವಿನ ನಿರ್ದೇಶಾಂಕಗಳು 4.3, ಡಿ ಬಿಂದುವಿನ ನಿರ್ದೇಶಾಂಕಗಳು 1.2. ಈ 4 ಬಿಂದುಗಳನ್ನು ಸೇರಿಸಿದಾಗ ಒಂದು ಚತುರ್ಭುಜ ಉಂಟಾಗ್ತದೆ, ಅದು ಯಾವ ವಿಧದ ಚತುರ್ಭುಜ ಅನ್ನೋದನ್ನು ನಾವು ಗುರುತಿಸಬೇಕು. ಇಲ್ಲಿ ನಾವು ದೂರ ಸೂತ್ರವನ್ನು ಉಪಯೋಗಿಸಿ ಎ ಬಿಯ ದೂರ, ಬಿ ಸಿಯ ದೂರ, ಡಿ ಸಿಯ ದೂರ, ಎ ಡಿಯ ದೂರವನ್ನು ಕಂಡುಹಿಡ್ಕೋಬೇಕು. ಮೊದಲಿಗೆ ಎ ಬಿಯ ದೂರವನ್ನು ಕಂಡುಹಿಡ್ಕೊಳ್ಳೋಣ. ಎ ಬಿಂದುವಿನ ನಿರ್ದೇಶಾಂಕಗಳು 4.5, ಬಿ ಬಿಂದುವಿನ ನಿರ್ದೇಶಾಂಕಗಳು 7.6. ದೂರ ಸೂತ್ರ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇಲ್ಲಿ ಡಿ ಅಂದರೆ ಎ ಬಿಯ ನಡುವಿನ ಡಿಸ್ಟೆನ್ಸ್, ಎ ಬಿ ಈಕ್ವಲ್ ಟು ಎ ಬಿಂದುವನ್ನು x1 y1 ಅಂತ ತಗೊಳ್ಳೋಣ, ಬಿ ಬಿಂದುವನ್ನು x2 y2. ಓಕೆ, ಈಗ ಎ ಬಿಯ ದೂರ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಅಂದರೆ 7 ಮೈನಸ್ x1 ಅಂದರೆ 4, ಇದಕ್ಕೆ ಸ್ಕ್ವೇರ್ ಪ್ಲಸ್ y2 ಅಂದರೆ 6 ಮೈನಸ್ y1 ಅಂದರೆ 5 ಸ್ಕ್ವೇರ್. ಈಗ ಎ ಬಿ ಈಕ್ವಲ್ ಟು ರೂಟ್ 7 - 4 ಕಳೆದ್ರೆ 3 ಬರುತ್ತೆ, 3 ಸ್ಕ್ವೇರ್ ಪ್ಲಸ್ 6 - 5 ಕಳೆದ್ರೆ 1 ಬರುತ್ತೆ, 1 ಸ್ಕ್ವೇರ್ ಈಕ್ವಲ್ ಟು ರೂಟ್ 3 ಸ್ಕ್ವೇರ್ ಮಾಡಿದರೆ 3 × 3 = 9 ಪ್ಲಸ್ 1 ಸ್ಕ್ವೇರ್ ಮಾಡಿದರೆ 1 × 1 = 1 9 + 1 = 10 ಅಂದರೆ √10 ಬಂತು. ಅಂದರೆ ಎ ಬಿಯ ದೂರ √10 ಮಾನಗಳು ಅಂತ ಬಂತು. ಈಗ ಎ ಬಿ ಆಯಿತು, ಈಗ ಬಿ ಸಿಯನ್ನು ಕಂಡುಹಿಡ್ಕೊಳ್ಳೋಣ. ಬಿ ಬಿಂದುವಿನ ನಿರ್ದೇಶಾಂಕಗಳು 7.6, ಸಿ ಬಿಂದುವಿನ ನಿರ್ದೇಶಾಂಕಗಳು 4.3. ಮತ್ತೆ ಇಲ್ಲಿ ದೂರ ಸೂತ್ರ ಡಿ ಈಕ್ವಲ್ ಟು ರೂಟ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನೀವು ಒಮ್ಮೆ ಸೂತ್ರ ಬರೆದ್ರೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಬರೀತಿದ್ದೀನಿ. ಮೊದಲನೇ ಬಿಂದುವನ್ನು x1 y1 ಅಂತ ತಗೊಳ್ಳೋಣ, ಎರಡನೇ ಬಿಂದುವನ್ನು x2 y2. ಈಗ ಡಿ ಅಂದರೆ ಬಿ ಸಿಯ ದೂರ, ಬಿ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 4 4 ಮೈನಸ್ x1 7 ಹೋಲ್ ಸ್ಕ್ವೇರ್ ಪ್ಲಸ್ y2 3 ಮೈನಸ್ y1 6 ಹೋಲ್ ಸ್ಕ್ವೇರ್. ಈಗ ಬಿ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 - 7 ಕಳೆದ್ರೆ -3 ಬರುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ 3 - 6 ಕಳೆದ್ರೆ -3 ಬರುತ್ತೆ -3 ಹೋಲ್ ಸ್ಕ್ವೇರ್. ಈಗ ಈಕ್ವಲ್ ಟು ರೂಟ್ -3 ಸ್ಕ್ವೇರ್ ಮಾಡಿದರೆ 9, ಅಂದರೆ -3 - 3 ಜೊತೆ ಗುಣಿಸಿದರೆ +9 ಬರುತ್ತೆ 9, ನಂತರ ಪ್ಲಸ್
ಇಲ್ಲಿ ಕೂಡ ಇದಕ್ಕೆ ಸ್ಕ್ವಯರ್ ಇದೆ, ಮೈನಸ್ ಮೂರನ್ನು ಸ್ಕ್ವಯರ್ ಮಾಡಿದರೆ ಒಂಬತ್ತು. ಈಗ ಒಂಬತ್ತು ಒಂಬತ್ತು ಕೂಡಿಸಿದ್ರೆ ಹದಿನೆಂಟು, ರೂಟ್ ಹದಿನೆಂಟು ಬಂತು. ಅಂದರೆ ಬಿ ಸಿಯ ಅಳತೆ ರೂಟ್ ಹದಿನೆಂಟು ಮಾನಗಳು. ಈಗ ಎ ಬಿ ಆಯಿತು, ಬಿ ಸಿ ಆಯಿತು, ಈಗ ಡಿ ಸಿಯನ್ನು ಕಂಡುಹಿಡ್ಕೊಳ್ಳೋಣ. ಡಿ ಬಿಂದುವಿನ ನಿರ್ದೇಶಾಂಕಗಳು ಒಂದು ಕಮ ಎರಡು, ಸಿ ಬಿಂದುವಿನ ನಿರ್ದೇಶಾಂಕಗಳು ನಾಲ್ಕು ಕಮ ಮೂರು. ಮತ್ತು ದೂರಸೂತ್ರ ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್. ಈಗ ಡಿ ಅಂದರೆ ಇವೆರಡರ ದೂರ, ಡಿ ಸಿ ಈಕ್ವಲ್ ಟು ಇದನ್ನು ಎಕ್ಸ್ ಒನ್ ವೈ ಒನ್ ಬಿಂದು ಅಂತ ತಗೊಳ್ಳೋಣ, ಇದು ಎಕ್ಸ್ ಟು ವೈ ಟು ಬಿಂದು. ಈಗ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ನಾಲ್ಕಿದೆ ನಾಲ್ಕು ಮೈನಸ್ ಎಕ್ಸ್ ಒನ್ ಒಂದಿದೆ ನಾಲ್ಕು ಮೈನಸ್ ಒಂದು ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೂರಿದೆ ಮೂರು ಮೈನಸ್ ವೈ ಒನ್ ಎರಡಿದೆ ಮೂರು ಮೈನಸ್ ಎರಡು ಸ್ಕ್ವಯರ್. ಈಗ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನಾಲ್ಕು ಮೈನಸ್ ಒಂದು ಕಳೆದ್ರೆ ಮೂರು ಬರುತ್ತೆ ಮೂರು ಸ್ಕ್ವಯರ್ ಪ್ಲಸ್ ಮೂರು ಮೈನಸ್ ಎರಡು ಕಳೆದ್ರೆ ಒಂದು ಬರುತ್ತೆ ಅಂದರೆ ಒಂದು ಸ್ಕ್ವಯರ್. ಮೂರನ್ನು ಸ್ಕ್ವಯರ್ ಮಾಡಿದರೆ ಒಂಬತ್ತು, ಒಂದನ್ನು ಸ್ಕ್ವಯರ್ ಮಾಡಿದರೆ ಒಂದು ಅಂದರೆ ರೂಟ್ ಒಂಬತ್ತು ಪ್ಲಸ್ ಒಂದು. ಒಂಬತ್ತು ಪ್ಲಸ್ ಒಂದು ಹತ್ತಾಯಿತು ಅಂದರೆ ರೂಟ್ ಹತ್ತು ಬಂತು. ಅಂದರೆ ಡಿ ಸಿಯ ಅಳತೆ ರೂಟ್ ಹತ್ತು. ಇಲ್ಲಿ ಚಿತ್ರದಲ್ಲಿ ಗಮನಿಸ್ರಿ, ಎ ಬಿಯ ದೂರ ನಮಗೇನು ಬಂತು ರೂಟ್ ಹತ್ತು ಬಂತು, ಬಿ ಸಿಯ ದೂರ ರೂಟ್ ಹದಿನೆಂಟು, ಡಿ ಸಿಯ ದೂರ ಕೂಡ ರೂಟ್ ಹತ್ತು, ಅಂದರೆ ಇವೆರಡೂ ಸಮ ಬಂದಿದ್ದಾವೆ. ಈಗ ಎ ಡಿಯನ್ನು ಕೂಡ ಕಂಡುಹಿಡ್ಕೊಳ್ಳೋಣ. ಎ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಕಮ ಐದು, ಡಿ ಬಿಂದುವಿನ ನಿರ್ದೇಶಾಂಕಗಳು ಒಂದು ಕಮ ಎರಡು. ಈಗ ಮತ್ತೆ ದೂರಸೂತ್ರ ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್. ಈಗ ಡಿ ಅಂದರೆ ಎ ಡಿಯ ದೂರ, ಎ ಡಿ ಈಕ್ವಲ್ ಟು ಎನ್ನು ಎಕ್ಸ್ ಒನ್ ವೈ ಒನ್ ಅಂತ ಇಟ್ಕೊಳ್ಳೋಣ, ಡಿಯನ್ನು ಎಕ್ಸ್ ಟು ವೈ ಟು. ಈಗ ಎಕ್ಸ್ ಟು ಒಂದಿದೆ ಒಂದು ಸ್ಕ್ವಯರ್ ರೂಟ್ ಆಫ್ ಒಂದು ಮೈನಸ್ ಎಕ್ಸ್ ಒನ್ ನಾಲ್ಕಿದೆ ಒಂದು ಮೈನಸ್ ನಾಲ್ಕು ಸ್ಕ್ವಯರ್ ಪ್ಲಸ್ ವೈ ಟು ಎರಡಿದೆ ಎರಡು ಮೈನಸ್ ವೈ ಒನ್ ಐದು ಸ್ಕ್ವಯರ್. ಈಗ ಈಕ್ವಲ್ ಟು ರೂಟ್ ಇಲ್ಲಿ ಒಂದು ಮೈನಸ್ ನಾಲ್ಕು ಕಳೆದ್ರೆ ಮೈನಸ್ ಮೂರು ಬರುತ್ತೆ ಮೈನಸ್ ಮೂರು ಸ್ಕ್ವಯರ್ ಪ್ಲಸ್ ಎರಡು ಮೈನಸ್ ಐದು ಕಳೆದ್ರೆ ಮೈನಸ್ ಮೂರು ಮೈನಸ್ ಮೂರು ಹೋಲ್ ಸ್ಕ್ವಯರ್. ಈಗ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಮೈನಸ್ ಮೂರನ್ನು ಸ್ಕ್ವಯರ್ ಮಾಡಿದರೆ ಒಂಬತ್ತು ಪ್ಲಸ್ ಮೈನಸ್ ಮೂರನ್ನು ಸ್ಕ್ವಯರ್ ಮಾಡಿದರೆ ಪ್ಲಸ್ ಒಂಬತ್ತು, ಒಂಬತ್ತು ಪ್ಲಸ್ ಒಂಬತ್ತು ರೂಟ್ ಹದಿನೆಂಟು ಬಂತು. ಅಂದರೆ ಎ ಡಿಯ ದೂರ ರೂಟ್ ಹದಿನೆಂಟು. ಅಂದರೆ ಇಲ್ಲಿ ಗಮನಿಸಿ ನಮಗೆ ಎ ಡಿಯ ದೂರ ಏನು ಬಂತು ರೂಟ್ ಹದಿನೆಂಟು ಅಂತ ಬಂತು. ಇದರರ್ಥ ಎ ಬಿ ಡಿ ಸಿ ಇವೆರಡು ಬಾಹುಗಳು ಸಮ ಇದ್ದಾವೆ, ಎ ಡಿ ಮತ್ತು ಬಿ ಸಿ ಇವೆರಡು ಬಾಹುಗಳು ಸಮ ಇದ್ದಾವೆ ಅಂದರೆ ಅಭಿಮುಖ ಬಾಹುಗಳು ಸಮ ಇದ್ದಾವೆ. ಅಭಿಮುಖ ಬಾಹುಗಳು ಸಮ ಇದ್ದರೆ ಅದು ಆಯತ ಆಗುತ್ತೆ ಅಥವಾ ಸಮಾಂತರ ಚತುರ್ಭುಜನಾದರೂ ಆಗುತ್ತೆ. ಆಯತದಲ್ಲೂ ಅಭಿಮುಖ ಬಾಹುಗಳು ಸಮ ಇರ್ತಾವೆ, ಸಮಾಂತರ ಚತುರ್ಭುಜದಲ್ಲೂ ಅಭಿಮುಖ ಬಾಹುಗಳು ಸಮ ಇರ್ತಾವೆ. ಈಗ ನಮಗೆ ಅಭಿಮುಖ ಬಾಹುಗಳು ಸಮ ಬಂದಿದ್ದಾವೆ, ಈಗ ನಂತರ ನಾವು ಆಯತನ ಸಮಾಂತರ ಚತುರ್ಭುಜನ ಅಂತ ನಿರ್ಧಾರ ಮಾಡಬೇಕು, ಅದಕ್ಕೆ ಕರ್ಣಗಳನ್ನು ಕಂಡುಹಿಡ್ಕೋಬೇಕು. ಆಯತದಲ್ಲಿ ಕರ್ಣಗಳು ಸಮ ಇರ್ತವೆ, ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅಸಮ ಇರ್ತಾವೆ ಅಂದರೆ ಅಳತೆಗಳು ಬೇರೆ ಬೇರೆ ಆಗಿರ್ತಾವೆ. ಇಲ್ಲಿ ಬಿ ಡಿ ಕರ್ಣ ಕಂಡುಹಿಡ್ಕೋಬೇಕು, ಎ ಸಿ ಕರ್ಣವನ್ನು ಕಂಡುಹಿಡ್ಕೋಬೇಕು.
ಈ ಎರಡೂ ಕರ್ಣಗಳು ಸಮ ಬಂದರೆ ಇದು ಒಂದು ಆಯತ, ಈ ಎರಡೂ ಕರ್ಣಗಳು ಸಮ ಬರಲಿಲ್ಲ ಅಂದರೆ ಇದು ಒಂದು ಸಮಾಂತರ ಚತುರ್ಭುಜ. ಅಂದರೆ ಈಗ ಕರ್ಣಗಳನ್ನು ಕಂಡಿಡ್ಕೊಳ್ಳೋಣ. ಕರ್ಣ ಮೊದಲಿಗೆ ಬಿಡಿ, ಬಿ ಬಿಂದುವಿನ ನಿರ್ದೇಶಾಂಕ 7.6, ಡಿ ಬಿಂದುವಿನ ನಿರ್ದೇಶಾಂಕ 1.2. ಅಂದರೆ ಕರ್ಣ ಬಿಡಿ ಈಕ್ವಲ್ ಟು, ನಾನು ಡೈರೆಕ್ಟಾಗಿ ಮಾಡ್ತೀನಿ, ಸೂತ್ರ ಹಾಕೊಂತಿಲ್ಲ. ಈಗ ಮೊದಲನೇ ಬಿಂದುವನ್ನು x1 y1 ತಗೊಳ್ಳೋಣ, ಎರಡನೇ ಬಿಂದು x2 y2. ಈಗ x2 ಒಂದಿದೆ, 1 ಮೈನಸ್ x1 7 ಇದೆ, 1 - 7 ಹೋಲ್ ಸ್ಕ್ವಯರ್, ಪ್ಲಸ್ y2 2 ಮೈನಸ್ y1 6 ಹೋಲ್ ಸ್ಕ್ವಯರ್ ಈಕ್ವಲ್ ಟು ಸ್ಕ್ವಯರ್ ರೂಟ್ 1 - 7, ಕಳೆದ್ರೆ -6 ಬರುತ್ತೆ, -6 ಸ್ಕ್ವಯರ್, ಪ್ಲಸ್ 2 - 6, ಕಳೆದ್ರೆ -4, -4 ಸ್ಕ್ವಯರ್. ಈಗ ರೂಟ್ -6 ಸ್ಕ್ವಯರ್ ಮಾಡಿದರೆ 36, ಅಂದರೆ -6 × -6 36 ಆಗುತ್ತೆ, ಪ್ಲಸ್ -4 ಸ್ಕ್ವಯರ್ ಮಾಡಿದರೆ 16 ಬರುತ್ತೆ. ಅಂದರೆ 36 + 16 = 52 ಆಯ್ತಂದರೆ ಕರ್ಣ ಬಿಡಿಯ ಅಳತೆ, ಕರ್ಣ ಬಿಡಿಯ ಅಳತೆ ಏನು ಬಂತು, √52 ಮಾನಗಳು ಅಂತ ಬಂತು. ಯಾಕೆ ನಾವು ಮಾನಗಳು ಎನ್ನುವ ಪದ ಬಳಸ್ತೀವಿ ಅಂದರೆ, ಮಾನಗಳು ಅಂತ ಯಾಕೆ ಬಳಸ್ತೀವಿ ಅಂದರೆ, ಇದು ಸೆಂಟಿಮೀಟರ್ ಅಂತಲೂ ಕೊಟ್ಟಿಲ್ಲ, ಮಿಲಿಮೀಟ್ರ್ ಅಂತ ಒಂದು ಅಳತೆಗಳನ್ನು ಕೊಟ್ಟಿಲ್ಲ. ಹಂಗಾಗಿ ಇದನ್ನು ಜನರಲ್ ಆಗಿ ನಾವು ಮಾನಗಳು ಅಂತ ಕರಿತೀವಿ. ಅದೇನಾದರೂ ಆಗಿರ್ಬೋದು, ಸೆಂಟಿಮೀಟ್ರ್ ಆಗಿರ್ಬೋದು, ಮೀಟ್ರ್ ಆಗಿರ್ಬೋದು, ಮಿಲಿಮೀಟ್ರ್ ಆಗಿರ್ಬೋದು. ಈಗ ಕರ್ಣ ಬಿಡಿ ಆಯಿತು, ಬಿಡಿ ಕರ್ಣ ಆಯಿತು, ಈಗ ಎಸಿ ಕರ್ಣವನ್ನು ಕಂಡಿಡ್ಕೊಳ್ಳೋಣ. ಅಂದರೆ ಎ ಬಿಂದುವಿನ ನಿರ್ದೇಶಾಂಕಗಳು 4.5, ಸಿ ಬಿಂದುವಿನ ನಿರ್ದೇಶಾಂಕಗಳು 4.3. ಎ ಬಿಂದುವನ್ನು x1 y1 ಅಂತ ತಗೊಳ್ಳೋಣ, ಸಿ ಬಿಂದುವನ್ನು x2 y2. ಓಕೆ, ಇಲ್ಲಿ ಕರ್ಣ ಎಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಕೂಡ ಡೈರೆಕ್ಟ್ ಮಾಡ್ತೀನಿ, ಸೂತ್ರ ಬರೆಯಲ್ಲ. x2 4 ಇದೆ, x2 ಮೈನಸ್ x1 4 ಇದೆ ಹೋಲ್ ಸ್ಕ್ವಯರ್, ಪ್ಲಸ್ y2 3 ಇದೆ ಮೈನಸ್ y1 5 ಇದೆ ಹೋಲ್ ಸ್ಕ್ವಯರ್ ಈಕ್ವಲ್ ಟು ರೂಟ್ 4 - 4 0 ಆಗುತ್ತೆ, 0 ² ಪ್ಲಸ್ 3 - 5 ಕಳೆದ್ರೆ -2 ಸ್ಕ್ವಯರ್ ಈಗ ಈಕ್ವಲ್ ಟು ರೂಟ್, 0 ಸ್ಕ್ವಯರ್ ಮಾಡಿದರೆ 0 ಪ್ಲಸ್ -2 ವರ್ಗ ಮಾಡಿದರೆ 4, ರೂಟ್ 4 ಬಂತು. 4 ಪೂರ್ಣವರ್ಗ ಸಂಖ್ಯೆ, ಇದರ ವರ್ಗಮೂಲ 2. ಅಂದರೆ ಕರ್ಣ ಎಸಿಯ ಅಳತೆ ಏನು ಬಂತು, 2 ಮಾನಗಳು ಅಂತ ಬಂತು. ಈಗ ನೋಡಿರಿ, ಒಂದು ಕರ್ಣ √52, ಮತ್ತೊಂದು 2, ಅಂದರೆ ಸಮ ಬರಲಿಲ್ಲ. ಅಂದರೆ ಅಭಿಮುಖ ಬಾಹುಗಳು ಸಮ ಇದ್ದಾವೆ, ಕರ್ಣಗಳು ಸಮ ಇಲ್ಲ ಅಂದರೆ ಅದು ಒಂದು ಸಮಾಂತರ ಚತುರ್ಭುಜ. ಹಾಗಾದರೆ ಉತ್ತರ ಏನು? ದೇರ್ಫೋರ್ a, b, c ಮತ್ತು ಡಿ ಬಿಂದುಗಳು ಸಮಾಂತರ ಚತುರ್ಭುಜವನ್ನು ಉಂಟು ಮಾಡುತ್ತವೆ. ಸಮಾಂತರ ಚತುರ್ಭುಜದ ಶೃಂಗಗಳು ಸಮಾಂತರ ಚತುರ್ಭುಜವನ್ನು ಉಂಟು ಮಾಡುತ್ತವೆ. ಇಲ್ಲಿ ಕಾರಣ ಕೂಡ ಬರೀಬೇಕು, ಕಾರಣ ಏಕೆಂದರೆ ಅಭಿಮುಖ ಬಾಹುಗಳು ಸಮ, ಮತ್ತು
ಕರಣಗಳು ಅಸಮವಾಗಿವೆ. ಈ ಥರ ನಾವು ಉತ್ತರಿಸಬಹುದು.